ವೀಕ್ಷಕರೇ ನಮಸ್ಕಾರ ಕುಮಾರ್ ನಾಯಕ್ ಅಂಕೋಲಾ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸಂಜೆ ಹೊತ್ತು ಮಾರ್ಕೆಟ್ ಕಡೆ ಒಂದು ರೌಂಡ್ ಹಾಕಿದ್ರೆ ಸಾಕು ಕಣ್ಣಿಗೆ ಎಲ್ಲ ನೋಡಿದ್ರು ಕಾಣೋದೆ ಎಗ್ ರೈಸ್ ನ ಅಂಗಡಿಗಳು ನೋಡಿದ ಕೂಡಲೇ ಆ ಸ್ಮೆಲ್ ಗೆ ತಿನ್ಬಿಡೋಣ ಅನ್ಸುತ್ತೆ ಹಾಫ್ ಪ್ಲೇಟ್ ಆದ್ರೂ ಟೇಸ್ಟ್ ನೋಡೋಣ ಅನ್ಸುತ್ತೆ ಹೌದಾ ಅದಕ್ಕೋಸ್ಕರ ನಾವು ನಿಮಗೆ ಮನೆಯಲ್ಲೇ ಎಗ್ ಫ್ರೈಡ್ ರೈಸ್ ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇವೆ ನೋಡಿದ ಮೇಲೆ ಒಂದ್ಸಲಿ ಟ್ರೈ ಮಾಡಿ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಬಿಸಿ ಆದ್ಮೇಲೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದೀನಿ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ ಫ್ರೈ ಮಾಡಬೇಕು ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಹಸಿರು ಮೆಣಸಿನಕಾಯಿನ ಸೇರಿಸ್ತಾ ಇದೀನಿ ಇವೆರಡು ಫ್ರೈ ಆದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಸೇರಿಸ್ತಾ ಇದೀನಿ ನಾನು ಇಲ್ಲಿ ದೊಡ್ಡ ಸೈಜಿನ ಒಂದು ಈರುಳ್ಳಿನ ಬಳಸಿದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ತಾ ಇದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಸಿ ವಾಸನೆ ಹೋಗುವವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಂ ಅನ್ನು ಸೇರಿಸ್ತಾ ಇದೀನಿ ನೀವು ನೋಡಿರಬಹುದು ರೆಸ್ಟೋರೆಂಟ್ ಗಳಲ್ಲಿ ಎಗ್ ರೈಸ್ ಗೆ ಕ್ಯಾರೆಟ್ ಬೀನ್ಸ್ ಕ್ಯಾಬೇಜ್ ಕ್ಯಾಪ್ಸಿಕಂ ಎಲ್ಲಾನು ಹಾಕಿರ್ತಾರೆ ನೀವು ಬೇಕಿದ್ರೆ ಸೇರಿಸ್ಕೋಬಹುದು ಆದ್ರೆ ರೋಡ್ ಸೈಡ್ ಗಾಡಿಗಳಲ್ಲಿ ಸಿಗೋ ಎಗ್ ರೈಸ್ ಗೆ ಇವೇನು ಹಾಕಿರಲ್ಲ ಬರಿ ಪ್ಲೇನ್ ಆಗಿ ಮಾಡಿರ್ತಾರೆ ನಾನೀಗ ಇಲ್ಲಿ ಎರಡು ಮೊಟ್ಟೆನ ಒಡೆದು ಹಾಕೋತಾ ಇದೀನಿ ನಾನು ಇಲ್ಲಿ ಒಂದು ಫುಲ್ ಪ್ಲೇಟ್ ಆಗುವಷ್ಟು ಎಗ್ ರೈಸ್ ನ ಮಾಡ್ತಾ ಇದೀನಿ ಇದಕ್ಕೆ ಎರಡು ಮೊಟ್ಟೆ ಬೇಕಾಗುತ್ತೆ ಬೇಕಿದ್ರೆ ಇನ್ನೊಂದು ಮೊಟ್ಟೆನೂ ಹಾಕೋಬಹುದು ಮೊಟ್ಟೆ ಹಾಕಿದ ಕೂಡಲೇ ಆಗಿಂದಾಗ್ಲೇ ಅದನ್ನ ಮಿಕ್ಸ್ ಮಾಡಬಾರದು ಹಾಗೆ ಮಿಕ್ಸ್ ಮಾಡೋದ್ರಿಂದ ಮೊಟ್ಟೆ ಎಲ್ಲ ಕಲಸೋಗ್ಬಿಡುತ್ತೆ ಮೊಟ್ಟೆ ಎಣ್ಣೆಲಿ ಸ್ವಲ್ಪ ಫ್ರೈ ಆದ್ಮೇಲೆ ನಿಧಾನಕ್ಕೆ ಅದನ್ನ ಹೀಗೆ ಮಿಕ್ಸ್ ಮಾಡಬೇಕು ನಾವು ಎಗ್ ರೈಸ್ ಅನ್ನ ತಿನ್ನುವಾಗ ಮೊಟ್ಟೆ ಪೀಸಸ್ ನಮ್ಮ ಬಾಯಿಗೆ ಸಿಗ್ತಿರ್ಬೇಕು ನೋಡಿ ಹೀಗೆ ನಿಧಾನಕ್ಕೆ ಅದನ್ನ ಮಿಕ್ಸ್ ಮಾಡಬೇಕು ಈಗ ಫ್ರೈ ಆಗಿದೆ ಈಗ ಸ್ವಲ್ಪ ಉಪ್ಪು ಮತ್ತೆ ಪೆಪ್ಪರ್ ಪೌಡರ್ ಅನ್ನು ಸೇರಿಸ್ತಾ ಇದೀನಿ ಈಗ ಹಾಕ್ತಾ ಇರೋದು ಉಪ್ಪು ಬರಿ ಮೊಟ್ಟೆಗೆ ಮಾತ್ರ ಆಮೇಲೆ ರೈಸ್ ಗೆ ಮತ್ತೆ ಸೆಪರೇಟ್ ಆಗಿ ಉಪ್ಪನ್ನ ಹಾಕೋಬೇಕಾಗುತ್ತೆ ಈಗ ಉರಿನ ಸಣ್ಣ ಮಾಡಿ ಇದಕ್ಕೆ ರೈಸ್ ಅನ್ನ ಸೇರಿಸ್ತಾ ಇದೀನಿ ಇದಕ್ಕೆ ಬಿಸಿ ಬಿಸಿ ಅನ್ನನೇ ಬೇಕು ಅಂತಿಲ್ಲ ಬೆಳಗ್ಗೆದು ನಿನ್ನೆದು ತಣ್ಣಗಿರೋದು ಯಾವುದಾದ್ರೂ ನಡೆಯುತ್ತೆ ಅನ್ನ ಉದುರುದುರಾಗಿದ್ರೆ ಆಯ್ತು ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲಾ ಪುಡಿನ ಸೇರಿಸ್ತಾ ಇದ್ದೀನಿ ಈ ರೋಡ್ ಸೈಡ್ ಗಾಡಿಗಳಲ್ಲಿ ಸಿಗೋ ಎಗ್ ರೈಸ್ ತುಂಬಾ ಸ್ಪೈಸಿ ಆಗಿರುತ್ತೆ ಮೆಣಸಿನ ಪುಡಿನ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನ ನೋಡಿಕೊಂಡು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಎಗ್ ರೈಸ್ ಗೆ ಮೇನ್ ಆಗಿ ಟೇಸ್ಟ್ ಬರೋದೇ ಸೋಯಾ ಸಾಸ್ ನಿಂದ ನಾನು ಇಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ನ ಸೇರಿಸ್ತಾ ಇದ್ದೀನಿ ನಂತರ ಒಂದರ್ಧ ನಿಂಬೆಹಣ್ಣನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಲಿಂಬು ರಸದ ಬದಲು ವಿನೆಗರ್ ಬೇಕಿದ್ರೂ ಸೇರಿಸ್ಕೋಬಹುದು ಇವೆಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೋಡ್ ಸೈಡ್ ಅಲ್ಲಿ ಸಿಗುವಂತ
ಟೇಸ್ಟಿಯಾದ ಎಗ್ ರೈಸ್ ಈಗ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಗ್ ಫ್ರೈಡ್ ರೈಸ್ ನ ಮಾಡೋದು ಹೇಗೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.